ಸಾಫ್ ಪಬ್ಲಿಕ್ಗೆ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ. ಮತ್ತು ಕನ್ನಡದಲ್ಲಿ ಜಾಬ್ ಅಪ್ಡೇಟ್ಸ್, ಟ್ರೆಂಡಿಂಗ್ ನ್ಯೂಸ್ ಮತ್ತು ಟೆಕ್ ವಿಡಿಯೋಗಳಿಗಾಗಿ ಬೆಲ್ ಬಟನ್ನನ್ನು ತಪ್ಪದೇ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾನಿವತ್ತು ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಬೇರೆಯವರು ಡಿಲೀಟ್ ಮಾಡಿದ ಮೆಸೇಜ್ಗಳನ್ನು ಹೇಗೆ ನೋಡುವುದು ಅಂತ ತಿಳಿಸಿಕೊಡುತ್ತೇನೆ. ಮತ್ತು ಈಗ ನೀಡ್ಸ್ ಅಪ್ ಪಬ್ಲಿಕ್ನ ವಿಡಿಯೋಗಳು ನಿಮಗೆ ಫೇಸ್ಬುಕ್ನಲ್ಲೂ ಲಭ್ಯವಿದೆ. ಸೊ ನೀವೇನಾದರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸ್ನೇಹಿತರೆ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾವುದಾದ್ರೂ ವಾಟ್ಸಪ್ ಗ್ರೂಪ್ನಲ್ಲಿ ಚಾಟ್ ಮಾಡುವಾಗ ಕೆಲವೊಮ್ಮೆ ನಿಮ್ಮ ಸ್ನೇಹಿತರು ಅವರ ಮೆಸೇಜ್ಗಳನ್ನು ಡಿಲೀಟ್ ಫಾರ್ ಎವ್ರಿ ಒನ್ ಆಪ್ಷನ್ನಿಂದ ಡಿಲೀಟ್ ಮಾಡುತ್ತಾರೆ. ಆಗ ನಿಮಗೆ ಆ ಮೆಸೇಜ್ಗಳು ಕಾಣಿಸುವುದಿಲ್ಲ. ಆದರೆ ಅವರು ಡಿಲೀಟ್ ಮಾಡಿರುವ ಮೆಸೇಜ್ಗಳನ್ನು ನಮ್ಮ ಮೊಬೈಲ್ನಲ್ಲಿ ನಾವು ಸುಲಭವಾಗಿ ನೋಡಬಹುದು. ಸೊ ಅದು ಹೇಗೆ ಅಂತ ನೋಡೋಣ. ಸ್ನೇಹಿತರೆ, ನೀವು ನಿಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ನಲ್ಲಿ ವಾಟ್ಸಪ್ ಡಿಲೀಟೆಡ್ ಅಂತ ಟೈಪ್ ಮಾಡಿ. ಸ್ನೇಹಿತರೆ, ಇಲ್ಲಿ ನಿಮಗೆ ತುಂಬ ಆ್ಯಪ್ಸ್ಗಳು ಸಿಗುತ್ತೆ. ಇದರಲ್ಲಿ ನಾನು ಸೆಲೆಕ್ಟ್ ಮಾಡುವ ಈ ಆ್ಯಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ನೋಡಿ ಸ್ನೇಹಿತರೆ, ಈ ಆ್ಯಪ್ ರೀಸೆಂಟಾಗಿ ಲಾಂಚ್ ಆಗಿದ್ದು ರೇಟಿಂಗ್ ಕೂಡ ತುಂಬ ಚೆನ್ನಾಗಿ ಇದೆ ಮತ್ತು ಇದು ಯಾವುದೇ ಫೇಕ್ ಥರದ ಆ್ಯಪ್ ಅಲ್ಲ. ನಿಮಗೆ ನಿಖರವಾದ ಮೆಸೇಜನ್ನು ಇಲ್ಲಿ ತೋರಿಸುತ್ತೆ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಓಪನ್ ಮಾಡಿ. ಸ್ನೇಹಿತರೆ, ಈಗ ಆ್ಯಪ್ ಪರ್ಮಿಷನನ್ನು ಕೇಳುತ್ತಿದೆ. ಸೊ ಈ ಆ್ಯಪ್ ಪರ್ಮಿಷನನ್ನು ಟರ್ನ್ ಆನ್ ಮಾಡಿ. ಸ್ನೇಹಿತರೆ, ನಾನು ನಿಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ತೋರಿಸುತ್ತೇನೆ. ಈಗ ನಾನು ಈ ಮೊಬೈಲ್ನಿಂದ ಮೆಸೇಜ್ ಸೆಂಡ್ ಮಾಡಿದ ನಂತರ ಡಿಲೀಟ್ ಮಾಡುತ್ತೇನೆ. ಈಗ ಸ್ನೇಹಿತರೆ, ಡಿಲೀಟ್ ಮಾಡಿದ ಮೆಸೇಜನ್ನು ನೋಡೋಣ. ನಾವು ಇನ್ಸ್ಟಾಲ್ ಮಾಡಿದ ವಾಟ್ಸಪ್ ಡಿಲೀಟೆಡ್ ಆ್ಯಪನ್ನು ಓಪನ್ ಮಾಡೋಣ. ನೋಡಿ ಸ್ನೇಹಿತರೆ, ಡಿಲೀಟ್ ಮಾಡಿದ ಮೆಸೇಜ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಸ್ನೇಹಿತರೆ,
ಸ್ನೇಹಿತರೆ, ಈ ರೀತಿಯಾಗಿ ನಾವು ಬೇರೆಯವರು ಡಿಲೀಟ್ ಮಾಡಿದ ವಾಟ್ಸಪ್ ಮೆಸೇಜ್ಗಳನ್ನು ನಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ನೋಡಬಹುದು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.